वेलकम टू एम स्क्वे ट्यूटोरियल फ्रेंड्स इंदिन वीडियो ना तिल्कोलोण कन्फर्म बॉक्स बग्गे अदक्कू मोदलु नीवु ई चानल ना इष्टवरेगू सब्सक्राइब माडिल्ला अंद्रे प्लीज ई चानल ना सब्सक्राइब माडि हागू इदन्न शेर माडि नीवु जावास्क्रिप्ट ना पूर्तियागि तिल्कोबेकु अंद्रे ई प्लेलिस्ट अल्लि बरुव एल्ला वीडियोस ना तप्पदे वीक्षिसि बन्नि ईग नावु तिल्कोलोण कन्फर्म बॉक्स बग्गे ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಅಲರ್ಟ್ ಬಾಕ್ಸ್ ನ ಒಂದು ಪಾಪ್ಅಪ್ ಮೆಸೇಜ್ ನ ಡಿಸ್ಪ್ಲೇ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಸೇಮ್ ಈ ಕನ್ಫರ್ಮ್ ಬಾಕ್ಸ್ ಸಹ ನಾವು ಒಂದು ಪಾಪ್ಅಪ್ ಮೆಸೇಜ್ ನ ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಂದ್ರೆ ಅಲರ್ಟ್ ಬಾಕ್ಸ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಅಲರ್ಟ್ ಬಾಕ್ಸ್ ಬರುತ್ತೆ ಒಂದೇ ಒಂದು ಆಕ್ಷನ್ ಬರುತ್ತೆ ಇಲ್ಲಿ ಓಕೆ ಬಟನ್ ಬರ್ತಾ ಇದೆ ಓಕೆ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಅದು HTML ಪೇಜ್ಗೆ ಹೊರಟೋಗುತ್ತೆ ಆ ರೀತಿ ಇಲ್ದಿರಾ ಇಲ್ಲಿ ನಮಗೆ ಒಂದು ಆಪ್ಷನ್ ಬರಬೇಕು ಈ ಅಲರ್ಟ್ ಬಾಕ್ಸ್ ನ ಮುಖಾಂತರ ನಾವು ಏನಾದರೂ ಒಂದು ಕೋಡ್ ನ ಬರಿಬೇಕು ಮುಂದಿನ ಒಂದು ಕೋಡ್ ನ ಕಂಟಿನ್ಯೂ ಮಾಡಬೇಕು ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಕನ್ಫರ್ಮ್ ಮೆಸೇಜ್ ನ ಈಗ ಬನ್ನಿ ನೋಡೋಣ ಇದು ಇದನ್ನು ಕಮೆಂಟ್ ಅಲ್ಲಿ ಹಾಕೋಣ ಇದು ಸಹ ನಾವು ಮತ್ತೆ ಯೂಸ್ ಮಾಡೋಣ ಕನ್ಫರ್ಮ್ ಮೆಸೇಜ್ ಗೆ ಈಗ ಬನ್ನಿ ಕನ್ಫರ್ಮ್ ಮೆಸೇಜ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೇಮ್ ಇದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಕನ್ಫರ್ಮ್ ಕನ್ಫರ್ಮ್ ನ ನಾವು ಯೂಸ್ ಮಾಡ್ತೀವಿ ಅಷ್ಟೇ ಸೇಮ್ ಅಲರ್ಟ್ ಯಾವ ರೀತಿ ಯೂಸ್ ಮಾಡ್ತೀವಿ ಕನ್ಫರ್ಮ್ ಇಲ್ಲಿ ಕೀವರ್ಡ್ ನ ಯೂಸ್ ಮಾಡ್ತೀವಿ ಒಂದು ಮೆಸೇಜ್ ಡಿಸ್ಪ್ಲೇ ಮಾಡ್ತಾ ಇದೀವಿ ವೆಲ್ಕಮ್ ವೆಲ್ಕಮ್ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಇವಾಗ ಸೇಮ್ ಒಂದು ಪಾಪ್ಅಪ್ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇದೆ ಆದ್ರೆ ಇಲ್ಲಿ ಎರಡು ಆಪ್ಷನ್ ಬರ್ತಾ ಇದೆ ಒಂದು ಓಕೆ ಇನ್ನೊಂದು ಕ್ಯಾನ್ಸಲ್ ಅಲರ್ಟ್ ಬಾಕ್ಸ್ ಅಲ್ಲಿ ಬರೀ ಓಕೆ ಮಾತ್ರ ಬರುತ್ತೆ ಕ್ಯಾನ್ಸಲ್ ಇಲ್ಲ ಇದರಲ್ಲಿ ಓಕೆ ಮತ್ತೆ ಕ್ಯಾನ್ಸಲ್ ಬರುತ್ತೆ ಓಕೆ ಪ್ರೆಸ್ ಮಾಡಿದ್ರೆ ಇದರ ವ್ಯಾಲ್ಯೂ ಇದು ತಗೊಳ್ಳುತ್ತೆ ಟ್ರೂ ಅಂತ ಕ್ಯಾನ್ಸಲ್ ಪ್ರೆಸ್ ಮಾಡಿದ್ರೆ ಫಾಲ್ಸ್ ಅಂತ ತಗೊಳ್ಳುತ್ತೆ ನೋಡಿ ಸೇಮ್ HTML ಬಾಕ್ಸ್ ಗೆ ಬಂದು ಅದನ್ನ ನಾನು ಇವಾಗ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ವೇರಿಯಬಲ್ ಸಿ ಈಸ್ ಈಕ್ವಲ್ ಟು ಕನ್ಫರ್ಮ್ ಇಲ್ಲಿ ಸಿ ನಾನು ಡಿಸ್ಪ್ಲೇ ಮಾಡ್ತೀನಿ ಡಾಕ್ಯುಮೆಂಟ್ ಡಾಟ್ ರೈಟ್ ಸಿ ಇದರೊಳಗಡೆ ಸಿ ಡಿಸ್ಪ್ಲೇ ಮಾಡ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ವರ್ಕ್ ಆಗ್ತಾ ಇದೆ ಅಂತ ನೋಡಿ ರಿಫ್ರೆಶ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಅಂತ ಮೆಸೇಜ್ ಬಂತು ಓಕೆ ಬಂದ್ರೆ ಓಕೆ ಪ್ರೆಸ್ ಮಾಡಿದೆ ನೋಡಿ ಸಿ ವ್ಯಾಲ್ಯೂ ಇಲ್ಲಿ ಟ್ರೂ ತಗೊಂತು ಇನ್ನೊಂದ್ಸತಿ ರಿಫ್ರೆಶ್ ಮಾಡಿ ಇವಾಗ ಕ್ಯಾನ್ಸಲ್ ಕೊಡ್ತೀನಿ ಇದರ ವ್ಯಾಲ್ಯೂ ಫಾಲ್ಸ್ ತಗೊಳ್ತಾ ಇದೆ ಇದರ ಮುಖಾಂತರ ನಾವು ಮುಂದೆ ಏನಾದರೂ ಒಂದು ಏನ್ ಮೆಸೇಜ್ ಡಿಸ್ಪ್ಲೇ ಮಾಡಬೇಕು ಅದನ್ನ ನಾವು ನಮ್ ಕೋಡ್ ನ ಕಂಟಿನ್ಯೂ ಮಾಡಬಹುದು ನಾರ್ಮಲ್ ಆಗಿ ಈ ಕನ್ಫರ್ಮ್ ಮೆಸೇಜ್ ನ ಇಫ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಬರೀತೀವಿ ಈಗ ಬನ್ನಿ ಇಫ್ ಎಲ್ ಕಂಡೀಷನ್ ನ ನಾವು ಯೂಸ್ ಮಾಡೋಣ ಇದರಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನಮಗೆ ಇದು ಬೇಕಾಗಿಲ್ಲ ಇಲ್ಲಿ ಅದು ಡಿಲೀಟ್ ಮಾಡೋಣ ಜಸ್ಟ್ ಇಫ್ ಕಂಡೀಷನ್ ಅಲ್ಲಿ ಸಾರಿ ಇದು ಕನ್ಫರ್ಮ್ ಮೆಸೇಜ್ ಇರಲಿ ಹೀಗೆ ಇದು ಡಿಲೀಟ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಎಸ್ ಇಲ್ಲಿ ಸಿ ಕಂಡೀಷನ್ ಅಲ್ಲಿ ಬರೀ ಸಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಕನ್ಫರ್ಮ್ ಮೆಸೇಜ್ ಅಲ್ಲಿ ಅದು ಸಿ ಸಿ ಅಂದ್ರೆ ಟ್ರೂ ಇಲ್ಲ ಫಾಲ್ಸ್ ತಗೊಳ್ಳುತ್ತೆ ಇಲ್ಲಿ ಟ್ರೂ ಆದ್ರೆ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ನಾವು ಏನೋ ಒಂದು ಮೆಸೇಜ್ ಕೊಡೋಣ ಸಕ್ಸಸ್ಫುಲ್ ಅಂತ ಸಕ್ಸಸ್ಫುಲ್ ಫೇಲ್ ಆದ್ರೆ ನಾವು ಕೊಡೋಣ ಫಾರ್ ಎಕ್ಸಾಂಪಲ್ ಸಾರಿ ಸಾರಿ ರೀಟ್ರೈ ಅಂತ ಕೊಡ್ತಾ ಇದ್ದೀನಿ ಈಗ ಬನ್ನಿ ಇದು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ ರಿಫ್ರೆಶ್ ಮಾಡ್ತಾ ಇದ್ದೀನಿ ಕನ್ಫರ್ಮ್ ಮೆಸೇಜ್ ಓಕೆ ಕೊಡ್ತಾ ಇದ್ದೀನಿ ಇದು ಸಿ ವ್ಯಾಲ್ಯೂ ಟ್ರೂ ತಗೊಳ್ಳುತ್ತೆ ಸಕ್ಸಸ್ಫುಲ್ ಮೆಸೇಜ್ ಬಂತು ಸಕ್ಸಸ್ಫುಲ್ ರಿಫ್ರೆಶ್ ಮಾಡಿ ಇನ್ನೊಂದ್ಸತಿ ಇವಾಗ ಕ್ಯಾನ್ಸಲ್ ಕೊಡ್ತೀನಿ ನೋಡಿ ಸಾರಿ ರೀಟ್ರೈ ಅಂತ ಮೆಸೇಜ್ ಬರ್ತಾ ಇದೆ ಇದು ನಾವು ಕನ್ಫರ್ಮ್ ಮೆಸೇಜ್ ನ ಕನ್ಫರ್ಮ್ ಬಾಕ್ಸ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನಾರ್ಮಲ್ ಆಗಿ ನಾವು ಇದು ಟ್ರೂ ಟ್ರೂ ಫಾಲ್ಸ್ ನಾವೇನಾದ್ರೂ ಒಂದು ಸಬ್ಮಿಟ್ ಮಾಡಿದೀವಿ ಅದು ಟ್ರೂ ಆಯ್ತಾ ಇಲ್ಲ ಫಾಲ್ಸ್ ಆಯ್ತಾ ಅದರ ಮೇಲೆ ನಾವು ಮುಂದಿನ ಕೋಡ್ ಬರೀಬೇಕು ಅದಕ್ಕಾಗಿ ನಾವು ಈ ಕನ್ಫರ್ಮ್ ಬಾಕ್ಸ್ ನ ನಾವು ಯೂಸ್ ಮಾಡ್ತೀವಿ ಯಾವ ರೀತಿ ಇಲ್ಲಿ ನಾರ್ಮಲ್ ಆಗಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಲ್ಲೇ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು